ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನನಗ ಸ್ವಲ್ಪ ಹುಷಾರಿದ್ದಿಲ್ಲ ಸ್ನೇಹಿತರೆ. ಹುಷಾರಿಲ್ಲ ಅಂತ ಅನ್ನೋಕೇನೋ ನಾನೇನೋ ದವಾಖಾನೆಗೆ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಇಂಜೆಕ್ಷನ್ ಮಾಡಿಸ್ಕೊಂಡು ಟ್ಯಾಬ್ಲೆಟ್ ತೊಗೊಂಡ್ಬರ್ಬೇಕನ್ನೋದೇನಿಲ್ಲ. ಸೊ ನನಗೆ ಇದು ಇದ್ದಿದ್ದೇ ಮಾಮೂಲಿಯಾಗಿ ತಿಂಗಳಿಗೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ತಿಂಗಳಾಗ 2 ಸತಿ ಈ ತರ ನನಗೆ ಒಂದತರ ಮೈಗ್ರೇನ್ ಸ್ಪೇಸ್ ಪ್ರಾಬ್ಲಮ್ ಇದೆ ಅಂತ ನಿಮಗೆ ಯಾವಾಗಲೂ ಒಂದೊಂದು ವಿಡಿಯೋದಲ್ಲಿ ಹೇಳ್ತಾ ಬಂದಿರ್ತೀನಿ. ಇವಾಗ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ, ನಿನ್ನೆ ಸಾಯಂಕಾಲದಿಂದ ಇವಾಗ ಇನ್ನೂ ತಲೆನೋವಿದೆ. ಸೊ ಹಾಗಾಗಿ ಇವತ್ತು ವಿಡಿಯೋ ಮಾಡಲೇ ಬೇಡ ಅಂತ ಅನ್ಕೊಂಡು ವಿಡಿಯೋ ಮಾಡಿದಿಲ್ಲ. ಇವಾಗ ನಾ ಏನು ಅಡಿಗೆನೆ ಮಾಡಿದಿಲ್ಲ ಸ್ನೇಹಿತರೆ. ಇವತ್ತು ನಮ್ಮ ಯಜಮಾನ್ರೆ ನನಗೆ ಆರಾಮಿಲ್ಲ ಅಂತ ಗೊತ್ತಾದ ತಕ್ಷಣ ನನಗೆ ಇವತ್ತು ನಿನ್ನಿದಲ್ಲ ಸ್ನೇಹಿತರೆ ಇದು, ಹಾಗಾಗಿ ಅವರೇ ಅಡಿಗೆನ ಮಾಡಿಟ್ಟು ಹೋಗಿರೋ ಬೆಳಗ್ಗೆನೆ ಅನ್ನ ಸಾರು. ಹಾಗಾಗಿ ಸ್ವಲ್ಪ ಅನ್ನ ಸಾರು ಊಟ ಮಾಡಿದ್ದೀನಿ. ಇವಾಗೆಲ್ಲ ನಾನು ಏನಾದರೂ ನನಗೆ ಆರಾಮಾಗಿ ಇಲ್ಲಿವರೆಗೂ ನಾನು ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲ, ಒಂದು ಗ್ಲುಕೋಸ್ ಬಾಟಲ್ ಅಂತಲ್ಲ ಸಲೈನ್ ಬಾಟಲ್ ಅದನ್ನ ಕೂಡ ಹಚ್ಕೊಂಡಿಲ್ಲ. ಅಷ್ಟು ದೊಡ್ಡ ಏನು ಪ್ರಾಬ್ಲಮ್ ಆಗಲಿಲ್ಲ ಅಂದ್ರೆ ಕೂಡ ನನಗೆ ಮೇನ್ ಪ್ರಾಬ್ಲಮ್ ಅಂದರೆ ತಲೆನೋವು ಸ್ನೇಹಿತರೆ. ಇವತ್ತು ತಲೆನೋವು ಬಂದ್ಬಿಡುತ್ತೆ, ಒಂದು ಹಗಲಿ ಒಂದು ರಾತ್ರಿ ಅಂದ್ರೂ ಕಂಟಿನ್ಯೂ ಆಗಿರ್ತೈತಿ. ಗುಳಿಗೆ ತಗೊಳ್ಳಿಲ್ಲ ಅಂದರೆ ಸ್ವಲ್ಪ ಗುಳಿಗೆ ತಗೊಂಡ್ರೆ ಸ್ವಲ್ಪ ಬೇಗನೆ ಕಡಿಮೆ ಆಗುತ್ತೆ. ನನಗಿದು ಇರಲೇಬೇಕು ಇದು ಟ್ಯಾಬ್ಲೆಟು, ಇದು ನ್ಯಾಪ್ರಸಿನ್ 250 mg ಅಂತ. ಇದು ನೋಡ್ರಿ ಆಲ್ರೆಡಿ ಎಷ್ಟು ಹೋಗ್ಯಾವಂತ ಇನ್ನು 3 ಅದಾವು. ಕಂಪಲ್ಸರಿಯಾಗಿ ನನಗೆ ಇರಲೇಬೇಕು ಸ್ನೇಹಿತರೆ ಈ ಟ್ಯಾಬ್ಲೆಟು. ಇದು ಇರಲಿಲ್ಲ ಅಂದರೆ ನನಗೆ ತಲೆನೋವು ಹೋಗಂಗಿಲ್ಲ. ಎಷ್ಟು ತೊಗೋಬಾರ್ದು ತೊಗೋಬಾರ್ದು ಅಂತ ಎಷ್ಟು ಅವಾಯ್ಡ್ ಮಾಡ್ತೀನಿ, ಬಟ್ ಇಲ್ಲಿವರೆಗೂ 11 ಗಂಟೆ ಆಗೈತಿ, 11:20 ಆಗೈತಿ ಟೈಮು. ಇವಾಗೆದ್ದು ಸ್ನಾನ ಮಾಡ್ಕೊಂಬಂದು ಟ್ಯಾಬ್ಲೆಟ್ನ ತೊಗೊಳ್ತಾ ಇದ್ದೀನಿ. ತೊಗೊಳ್ಳಬಾರ್ದು ಅಂತ ಅನ್ಕೊಂಡಿದ್ದೆ, ಬಟ್ ಮಗನ ಅವನು ಒಬ್ಬನಿಗೆ ಬಿಟ್ಟನೆ ಅಂದರೆ ನಾನು ಓದಕ್ಕೆ ಓದೋದೇ ಮಾಡೋದಿಲ್ಲ ಅವನು, ಹಾಗಾಗಿ ನಾನು ಇದ್ರ ಅಷ್ಟೇ ಮಾಡ್ತಾನ. ಹಾಗಾಗಿ ನನಗೆ ಅವನ ಜೊತೆಗೆ ತಲೆ ಹೊಡ್ಕೊಂಡು ಹೊಡ್ಕೊಂಡು ಸಾಕಾಗ್ಬಿಡ್ತೈತಿ. ಸಣ್ಣ ಮಕ್ಳು ಇದ್ರ ಗೊತ್ತಿರುತ್ತ, ಒಂದು ಮಾಡಂದ್ರೆ ಇನ್ನೊಂದು 10 ಮಾಡಿಬಿಟ್ಟಿರ್ತಾರೆ ಅವ್ರ ಕಿತಾಪತಿ ಕೆಲಸನ. ಹಾಗಾಗಿ ನನಗೆ ಅವನ ಜೊತೆಗೆ ಕರೆಕ್ಟ್ ಆಗಿ ಅವ್ನಿಗೆ ಓದಿಸ್ಬೇಕಾದ್ರೆ ನನಗೆ ತಲೆನೋವು ಕಡಿಮೆ ಆಗ್ಬೇಕು. ತಲೆನೋವು ಕಡಿಮೆ ಆಗ್ಬೇಕಾದ್ರೆ ನಾ ಈ ಟ್ಯಾಬ್ಲೆಟ್ ತಗೊಳ್ಳೇಬೇಕು. ಹಾಗಾಗಿ ಟ್ಯಾಬ್ಲೆಟ್ ತಗೊಂಡು ಅವನು ಬರತ್ಲೇನೆ ಅಂದ್ರೆ ಸ್ವಲ್ಪ ಒಂದು 1/2 ಗಂಟೆ ಮಲ್ಕೊಂಡ್ಬಿಟ್ನಂದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಸ್ನೇಹಿತರೆ. ಯಾವ ಕರೆಂಟು ಇರಬಾರ್ದು, ಬೆಳಕು ಇರಬಾರ್ದು, ನನಗೆ ಸೌಂಡ್ ಇರಬಾರ್ದು ಅಂತ. ಕತ್ತಲದಲ್ಲಿ ಫುಲ್ಲು ಒಂದು 2-3 ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಂಡ್ಬಿಟ್ನಂದ್ರೆ ನೀರೆಲ್ಲ ಮೈಯೆಲ್ಲ ಬೆವರು 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 ಬಂದಂಗಾಗಿ ಸ್ವಲ್ಪ ಏನೋ ನಂಗೆ ರಿಲ್ಯಾಕ್ಸ್ ಆದಂಗಾಗಿ ಸ್ವಲ್ಪ ತಲೆನೋವು ಕಡಿಮೆ ಆಗುತ್ತಾ. ಆಗಲಿ ಸ್ನೇಹಿತರೆ, ಈ ಟ್ಯಾಬ್ಲೆಟ್ ತಗೋತೀನಿ ಈಗ. ಬನ್ನಿ, ನಮ್ಮ ಯಜಮಾನ್ರು ಏನೇನು ಮಾಡಿಟ್ಟೋಗ್ಯಾರಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಬೆಳಗ್ಗೆ 1:07 ಅನ್ನ ಮಾಡಿಟ್ಟೋಗ್ಯಾರ, ಇಷ್ಟು ಅನ್ನ ಮಾಡಿಟ್ಟೋಗ್ಯಾರ ನೋಡ್ರಿ ಅವರು. ತೋರಿಸ್ತೀನಿ ಸ್ನೇಹಿತರೆ, ಅದು ಇದಕ್ಕೆ ಟ್ರೈಪ್ಯಾಡಿಗೆ ಹಾಕೊಂಡಿದೆ, ಬಟ್ ಅಷ್ಟೊಂದು ಕರೆಕ್ಟಾಗಿ ಕಾಣಿಸ್ಲಿಲ್ಲ. ಈಗ ಬೆಳಗ್ಗೆ ಇಷ್ಟು ತಿಂದೋಗ್ಯಾರ, ಊಟ ಮಾಡೋಗ್ಯಾರ. ಇದು ಏನಿಲ್ಲ, ಬರೀ ಅನ್ನ ಸಾರು ಅಷ್ಟೇ ಮಾಡ್ಯಾರ ನೋಡ್ರಿ. ಬೆಳಗ್ಗೆ ಮಾಡಿದ್ದು ನಾನು ಸ್ವಲ್ಪ ಊಟ ಮಾಡಿ ಗುಳಿಗೆ ತೊಗೊಂಡಿದ್ದೀನಿ. ಅಲ್ಲಿಗ ಸ್ವಲ್ಪ ಮಕ್ಕೊಂಬಿಟ್ರೆ ಆರಾಮ ಅನ್ಸುತ್ತೆ. ಇಷ್ಟು ಸಾರು ಮಾಡಿಟ್ಟೋಗ್ಯಾರ. ಇವತ್ತೇನಿಲ್ಲ ನೋಡ್ರಿ ಸ್ನೇಹಿತರೆ, ಮನೆಯೆಲ್ಲ ಇನ್ನು ಎಷ್ಟು ನಾನು ಆರಾಮಾಗಿದ್ದೀನಿ, ಎಲ್ಲ ಕ್ಲೀನ್ ಮಾಡ್ಬೇಕಿದ್ದೀನಿ, ಎಲ್ಲ ಹೊಲಸು ಹೊಲಸು ಹಂಗಾಗಿಟ್ಟೋಗ್ಯಾರ. ಬಾಂಡೇನು ತಿಕ್ಕಬೇಕು ಆರಾಮಾಗಿಂದ. ಅನ್ನ ಸಾರು ಮಾತ್ರ ಮಾಡಿಟ್ಟೋಗ್ಯಾರ, ಯಾಕಂದ್ರೆ ನಾನು ಮಾಡೋದಿಲ್ಲ ಅಂತ ಗೊತ್ತವ್ರಿಗೆ. ಆರಾಮ ಇಲ್ಲದ ನಾ ಎದ್ದೇಳೋದೇ ಇಲ್ಲ. ಬನ್ನಿ ಸ್ನೇಹಿತರೆ, ಬಾಗ್ಲ ಸೌಂಡ್ ಮಾಡ್ತಾ ಇದ್ದಾನ, ಮಗ ಬಂದಂಗೆ ಕಾಣಿಸ್ತಾನ. ಸ್ನೇಹಿತರೆ, ಮಗನು ಬಂದ. ಟೈಮು ನೋಡ್ರಿ, 11:34 ಆಗಿದೆ, 11:30 ಆಗಿದೆ ಟೈಮ್. ಇಲ್ಲಿ ಎಕ್ಸಾಮ್ ಮುಗೀತು. ಏ, ಎಲ್ಲೋಗಿದ್ದು? ಅಲ್ಲೋಗಿದ್ದಿ. ಎಕ್ಸಾಮ್ ಮುಗೀತು? ಮುಗೀತು. ಯಾವ್ದು ಇತ್ತು ಇವತ್ತು? ಮ್ಯಾಥ್ಸ್ ಇತ್ತಾ? ಇದು ಹೆಂಗ ಎಕ್ಸಾಮ್ ಹೆಂಗಾಯ್ತು? ಕ್ವಶನ್ ಬಿಟ್ಟಿದ್ದಿ? 25,926 ಎಷ್ಟು ತಗೋತಿ ಮಾರ್ಕ್ಸ್ ಅಂತ ಕೇಳಿದಾಗ ಕ್ವಶನ್ ಪೇಪರ್ ಮೇಲೆ ಡಿಪೆಂಡ್ ಅಂತ ಹೇಳಿದ್ದೆಲ್ಲ, ಇವಾಗ ಎಷ್ಟು ಹೇಳ? ನಾನು ಕೇಳಿದ್ನಿಲ್ಲ. ನಾನು ಎಕ್ಸಾಮ್ ಮುಗಿದ ತಕ್ಷಣ ನನಗೆ ಹೇಳ್ಬೇಕ ನೀನು ಎಷ್ಟು ತಗೋತಿ ಅಂತ. ಎಷ್ಟು ಬರುತ್ತೆ ಏಟಿಕ್ಕಿಂತ ಮ್ಯಾಲ?
ಸ್ನೇಹಿತರೆ ಮಗ ಈಗ ಸ್ಕೂಲ್ ಇಂದ ಬಂದ 11:30 ಆಗಿತ್ತು ಟೈಮ್ ಎಲ್ಲ ಬಟ್ಟೆ ಚೇಂಜ್ ಮಾಡಿಸಿ ಕೈಕಲ್ ಮುಖ ತೊಳ್ಕೊಂಡು ಬರ್ತಾನೆ ಅವನಿಗೆಲ್ಲ ಊಟಕ್ಕೆ ಕೈ ಕೊಡ್ತೀನಿ ಅದಕ್ಕಿಂತ ಬಿಫೋರ್ ಸ್ಕೂಲ್ ಅಲ್ಲಿ ಏನಾಗಿತ್ತು ಕ್ಲಾಸ್ ರೂಮ್ ಅಲ್ಲಿ ಏನಾಗಿತ್ತು ಎಕ್ಸಾಮ್ ಹಾಲ್ ಅಲ್ಲಿ ಏನಾಗಿತ್ತು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ಸೋ ನಾನು ಕೂಡ ಕೇಳಿಸ್ಕೊಂತ ಇದ್ದೆ ಎಕ್ಸಾಮ್ ಮಾರ್ಕ್ಸ್ ಎಷ್ಟು ತಗೋತೀ ಅಂತ ನಾನು ಕೇಳ್ತಾ ಇದ್ದೆ ಇಷ್ಟು ತಗೋತೀನಿ ಇಷ್ಟಿಷ್ಟು ಆಗುತ್ತಾ ಅಂತ ಅವನು ಕೂಡ ಹೇಳ್ತಾ ಇದ್ದ ಯಾವ ಕ್ವೆಶ್ಚನ್ ಮಿಸ್ಟೇಕ್ ಮಾಡಿದಿ ಅಂತ ಕೇಳ್ತಾ ಇದ್ದೆ ಕೂಡ ಯಾವುದು ಮಿಸ್ಟೇಕ್ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾನೆ ಆದರೂ ಪ್ಲಸ್ ಮೈನಸ್ ಇದು ಡಿವಿಷನ್ ಮಲ್ಟಿಪ್ಲಿಕೇಶನ್ ಮಾಡುವಾಗ ಒಂದೊಂದು ಎಲ್ಲ ನಂಬರ್ ಆರಿಸಿರ್ತಾರೆ ಮಕ್ಕಳು ಕೂಡಿಸುವತ್ತೆ ಕೂಡಿಸುವಾಗಲೇ ಒಂದೊಂದು ಮಿಸ್ ಆಗಿರ್ತವೆ ಮೈನಸ್ ಮಾಡುವಾಗ ಒಂದೊಂದು ಮಿಸ್ ಆಗಿರ್ತವೆ ಎಲ್ಲೋ ಒಂದೊಂದು ಆಗಿ ಒಟ್ಟು ಟೋಟಲಿ ಒಂದಿಷ್ಟು ಕಡಿಮೆ ಮಾರ್ಕ್ಸ್ ತೊಗೊಂಡಿರ್ತಾನೆ ಅಂತ ನನಗೆ ಗೊತ್ತು ಸೊ ಎನಿವೇ ಮಾರ್ಕ್ಸಿಂದ ಹೋಗಬಾರ್ದು ಮಕ್ಕಳು ಎಷ್ಟು ತಿಳ್ಕೊಂಡಾರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರಬೇಕು ನಮ್ಮದು ನೆಕ್ಸ್ಟು ಮಾರ್ಚ್ 1 ತಾರೀಕಿಗೆ ಒಂದು ಸೋಷಿಯಲ್ ಎಕ್ಸಾಮ್ ಇತ್ತು ಯಾಕೋ ಪೋಸ್ಟ್ಪೋನ್ ಮಾಡ್ಯಾರಂತ ಗೊತ್ತಾಯಿತು ಆಮೇಲೆ ಗೊತ್ತಾಯಿತು ಮಾರ್ಚ್ 1 ತಾರೀಕಿಗೆ ಯಾವುದೋ ಒಂದು ಹೋರಾಟ ಇದೆ ಅಂತ ಆಮೇಲೆ ಗೊತ್ತಾಯಿತು ಅಂದರೆ ಶಿಕ್ಷಕರ ಅಂದರೆ ಸರ್ಕಾರಿ ನೌಕರರ ಏನೋ ಮುಷ್ಕರ ಇದ್ದಂಗೆ ಐತಿ ಅಂತ ನಮ್ಮ ಕೆಳಗಿಲ್ಲ ಫ್ರೆಂಡ್ಸ್ ಹೇಳಿದರು ಸೊ ನನಗೂ ಅಷ್ಟು ಬಗ್ಗೆ ಡಿಕ್ಲೇರಾಗಿ ಗೊತ್ತಿದ್ದಿಲ್ಲ ಆಮೇಲೆ ನ್ಯೂಸ್ ನೋಡಿದ ಮೇಲೆ ಗೊತ್ತಾಯಿತು ಮೋಸ್ಟ್ಲಿ ಅದಕ್ಕೆ ಇರ್ಬೋದೇನೋ ಅಂತ ರಜೆ ಅಂತ ಅಂದ್ಕೊಂಡ್ವಿ ಯಾಕಂದರೆ ಮಾರ್ಚ್ 1 ತಾರೀಕಿಗೆ ನಾವು ಇವ್ರದ್ದು ಎಕ್ಸಾಮ್ ಹಾಲ್ ಟಿಕೆಟಲ್ಲಿ ಎಲ್ಲ ಕೊಟ್ಬಿಟ್ಟಿದ್ರು ಎಲ್ಲರ ಎಕ್ಸಾಮ್ ಮಾರ್ಚ್ 1 ತಾರೀಕಿಗೆ ಅದವು ಅಂತ ಬಟ್ ಮೆಸೇಜ್ ಬಂತು ಮಾರ್ಚ್ 1 ತಾರೀಕಿಗೆ ಇದ್ದಿದ್ದು ಮಾರ್ಚ್ 6ಗೆ ಪೋಸ್ಟ್ಪೋನ್ ಮಾಡಿದೆ ಅಂತ ಬಂತು ಬಟ್ ರೀಸನ್ ಏನೂ ಗೊತ್ತಿರಲಿಲ್ಲ ಯಾಕಿರ್ಬೋದು ಯಾಕಿರ್ಬೋದು ಅಂತ ಕೇಳ್ತಾ ಇದ್ವಿ ಬಟ್ ಮೋಸ್ಟ್ಲಿ ಏನಾದರೂ ಹಬ್ಬ ಇರ್ಬೋದಾ ಏನಾದರೂ ಹುಣ್ಣಿಮೆ ಅಮಾವಾಸ್ಯೆ ಏನಾದರೂ ಸ್ಪೆಷಲ್ ಡೇ ಇರ್ಬೋದಾ ಮಾರ್ಚ್ 1 ಅಂತ ಎಲ್ಲ ನೆನಪಿಸ್ಕೊಂಡೆ ಬಟ್ ಏನೂ ಇರಲಿಲ್ಲ ಕ್ಯಾಲೆಂಡ್ರ್ ಕೂಡ ನೋಡಿದ್ವಿ ಕ್ಯಾಲೆಂಡ್ರಲ್ಲಿ ಕೂಡ ಏನಿದ್ದಿಲ್ಲ ಸೊ ಹಾಗಾಗಿ ಮಗ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ಇಲ್ಲ ಮಿಸ್ ಏನು ಹೇಳಿಲ್ಲ ನಮಗೆ ಬಟ್ ಟೋಟಲಿ ಮಾರ್ಚ್ 1 ತಾರೀಕಿಗೆ ಇದ್ದಿದ್ದು ಮಾರ್ಚ್ 6ಗೆ ಇಲ್ಲ ಸಾರಿ ಮಾರ್ಚ್ 7ಗೆ ಪೋಸ್ಟ್ಪೋನ್ ಮಾಡಿದಿರಂತ ಅಷ್ಟೇ ಹೇಳ್ಯಾರ ಅಂತ ಬಟ್ ನನಗೂ ಕೂಡ ಮಿಸ್ ಮೆಸೇಜ್ ಮಾಡೋವರೆಗೂ ವಾಟ್ಸಪ್ ಮೆಸೇಜ್ ಮಾಡ್ತಾರೆ ಸ್ನೇಹಿತರೆ ಎಲ್ಲ ಗ್ರೂಪ್ಗಳು ಅದಾವಲ್ಲ ಕೊರೋನಾ ಬಂದ ಟೈಮಲ್ಲಿ ಗ್ರೂಪ್ ಮಾಡಿರ್ತಾರಲ್ಲ ಸ್ಕೂಲ್ ಮಕ್ಕಳಿಗೆ ಆ ಗ್ರೂಪಿನ ಡಿಲೀಟ್ ಮಾಡೇ ಇಲ್ಲ ಏನಾದರೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ತಿಳಿಸ್ಬೇಕಾದ್ರೆ ಡೈರಿಯಲ್ಲಿ ಬರೆಸಿರ್ತಾರೆ ಬಟ್ ಇನ್ನೂ ಸ್ವಲ್ಪ ಮೆಸೇಜನ್ನು ಕೂಡ ಹಾಕ್ತಾ ಇರ್ತಾರೆ ಅದೇ ಮೆಸೇಜನ್ನ ನಮಗೆ ಪೋಸ್ಟ್ಪೋನ್ ಮಾಡಿವಿ ಅಂತ ಹೇಳ್ತಾ ಇದ್ರು ಮಗನಿಗೆ ಸ್ನೇಹಿತರೆ ಊಟನೂ ಮಾಡ್ತಾ ಇದ್ದಾನೆ ಅಷ್ಟೊಂದೊತ್ತಲೆ ನಮ್ಮ ಯಜಮಾನರು ಕೂಡ ಬಂದರು ಮನೆಗೆ ಊಟಕ್ಕೆ ಅವರು ಕೂಡ ಉಷ್ಟಾಗ ಮಾಡ್ತಿದ್ದಾರೆ ಊಟ ಆಯಿತು ಹ್ಞೂ ಬಾ ಕನ್ನಡ ಎಕ್ಸಾಮ್ ಓದಂಬ ರೋಹಿತ್ ಮಾಡ್ಕೋತೀನಿ ಆಯಿತು ಸ್ನೇಹಿತರೆ ಇವಾಗ ಟ್ಯಾಬ್ಲೆಟ್ ತೊಗೊಂಡಿನಲ್ಲ ಒಂದು ಹಾಫ್ ಆನ್ ಅವರ್ ಮಲ್ಕೊಂಡ್ರೆ ನನಗೂ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಆಮೇಲೆ ಅವನಿಗೂ ಕೂಡ ಓದ್ಸಕ್ಕೆ ಬರುತ್ತಾ ನೆಕ್ಸ್ಟ್ ಎಕ್ಸಾಮ್ ಯಾವುದೈತೆ ನಿಂದು ಕನ್ನಡ ಐತಿಲ್ಲ ಕನ್ನಡ ಇದ್ರೆ ಓದ್ತೀನಿ ಓದೋಕ್ಕೂ ಮತ್ತು ಬರೆಯೋಕ್ಕೂ ಸ್ವಲ್ಪ ಸ್ವಲ್ಪ ಕನ್ನಡ ಮಿಸ್ಟೇಕ್ ಆಗುತ್ತೆ ಸ್ನೇಹಿತರೆ ಅಂದರೆ ಅವನಿಗೆ ಒತ್ತಕ್ಷರ ಅಥವಾ ದೀರ್ಘ ಅದು ಬರೋದೆಲ್ಲ ಸ್ವಲ್ಪ ಸ್ವಲ್ಪ ಪೂಜಿ ಬಂದಿರುತ್ತಲ್ಲ ಈ ಫಾರ್ ಎಕ್ಸಾಂಪಲ್ಗಾಗಿ ಹೇಳಬೇಕಂದ್ರೆ ಒಂದು ಅಂತ ನಾವು ಓ ಬರ್ದು ತಂದೆ ತಂದೆ ಅಂತ ಬರೀಬೇಕಾದ್ರೆ ಅತ್ತ ಬರೆದು ಪೂಜೆ ಬರೆದು ದೇ ಬರಿತೀವಲ್ಲ ಅದನ್ನು ಪೂಜೆನ ಹಾಸೇ ಬಿಡ್ತಾನೆ ತದೇ ಓದು ಒಂದು ಬರೆಯೋಕ್ಕೆ ಉದು ಮಾಡಿರ್ತಾನ ತಂದೆ ಬರೆಯೋಕ್ಕೆ ತದೇ ಮಾಡಿರ್ತಾನೆ ಮಕ್ಕಳು ಅಂದ್ರೆ ಕದ್ ಬಿಡಕ ಕದ್ ಹೊತ್ತು ಬರುತ್ತಲ್ಲ ಅದೆಲ್ಲ ಸ್ವಲ್ಪ ಸ್ವಲ್ಪ ಅಂದರೆ ಎಲ್ಲ ಕಡೆನೂ ಅಲ್ಲ ಎಲ್ಲರ ಒಂದೊಂದು ತಾಕ ಮಿಸ್ಟೇಕ್ ಮಾಡಿರ್ತಾನೆ ಅದೆಲ್ಲ ನಾನು ಕ್ಲೀನಾಗಿ ಹೇಳ್ಕೊಟ್ನೆ ಅಂದರೆ ಅವನು ಮುಂದೆ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಕ್ಲಾಸಿಗೆ ಸ್ವಲ್ಪ ಅರ್ಥ ಮಾಡ್ಕೊಳಕಾಗುತ್ತೆ ಮಿಸ್ಸು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಆದರೂ ಕೂಡ ನಾವು ಮನೆಯಲ್ಲಿ ನಮ್ಮ ಭಾಷೆಯಲ್ಲಿ ಪ್ರಾಕ್ಟೀಸ್ ಮಾಡಿಸ್ದಂಗೆ ಆಗಂಗಿಲ್ಲಲ್ಲ ಸ್ನೇಹಿತರೆ ಯಾವುದೇ ಭಾಷೆ ಕಲ್ಕೊಳ್ಳಿ ಮಕ್ಕಳು ಮದರ್ ಟಂಗಲ್ಲಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಸ್ವಲ್ಪ ಯಾವುದಾದ್ರೂ ಈಸಿ ಆಗುತ್ತೆ ಹಾಗಾಗಿ ನಾನು ಯಾವುದೇ ಸಬ್ಜೆಕ್ಟ್ ಇದ್ದರೂ ಕೂಡ ನನ್ನ ಅವನಿಗೆ ಯಾವ ಥರ ಅರ್ಥ ಆಗುತ್ತಲ್ಲ ಆ ಲೆವೆಲ್ಗೆ ಇಳಿದು ನಾನು ಅವನಿಗೆ ಸ್ಟಡಿ ಮಾಡಿಸ್ತಿರ್ತೀನಿ ಸೊ ಹಾಗಾಗಿ ಒಂದು 1/2 ಗಂಟೆ ಮುಗೋತೀನಿ ನಾನು ರೋ ಸ್ವಲ್ಪ ತಲೆ ಓದ್ತಿದ್ದೆ ನಿನ್ನ ಮುಗುತ್ತೆ ಬಾ ಮುಕ್ಕೊಂಬಿಡ ಹಂಗಾರೆ ಬಾಯ್ ಸ್ನೇಹಿತರೆ ಒಂದು 1/2 ಗಂಟೆ ರೆಸ್ಟ್ ಮಾಡಿ ಮತ್ತೆ ಸಿಗ್ತೀನಂತ
ಫ್ರೆಂಡ್ಸ್ ಮತ್ತೆ ನಾವು ಮಧ್ಯಾಹ್ನ ಮಲ್ಕೊಂಡವರು ವಾಪಸ್ ಎದ್ದಲ್ಲೇ ಇಲ್ಲ ಸಾಯಂಕಾಲ ಒಂದು 2-3 ಗಂಟೆ ಮಲ್ಕೊಂಡ್ಬಿಟ್ವಿ ಸ್ವಲ್ಪ ತಲೆನೋವು ಬಂದಿತ್ತಲ್ಲ ಹಾಗಾಗಿ ಮಲ್ಕೊಂಡ್ಬಿಟ್ವಿ ಆಮೇಲೆ ಎದ್ದು ಸಾಯಂಕಾಲದೆಲ್ಲ ರೂಟೀನ್ ಮುಗಿಸ್ಕೊಂಡು ಮಗನಿಗೆ ಈಗ ಹೋಮ್‌ವರ್ಕ್ ಮಾಡಿಸ್ತಾ ಇದೀನಿ ಟೈಮ್ ಬಂದು 8 ಗಂಟೆ ಆಯ್ತು ಅವನು ತನ್ನಷ್ಟಕ್ಕೆ ತಾನು ಮಾಡ್ಕೊತಾನೆ ಇಷ್ಟೊತ್ತು ನಾನು ಹೋಮ್‌ವರ್ಕ್ ಮಾಡಿಸಿದೆ ಹೋಮ್‌ವರ್ಕ್ ಅನ್ನೋದಕ್ಕಿಂತ ಎಕ್ಸಾಮ್ ಪ್ರಿಪರೇಷನ್ ಎಕ್ಸಾಮ್ ಕನ್ನಡ ಇದೆ ಎಕ್ಸಾಮ್ ಕನ್ನಡ ಇದೆ ಸ್ನೇಹಿತರೆ ಹಾಗಾಗಿ ಕನ್ನಡ ಸ್ವಲ್ಪ ನಾನು ಹೇಳ್ಕೊಡ್ತೀನಿ ಅವನು ಈಗ ಕಲ್ಕೊಳ್ತಾ ಇದ್ದಾನೆ ಆದರೂ ಪರವಾಗಿಲ್ಲ ಇವಾಗ ನಾನು ಅಡಿಗೆ ಮಾಡಬೇಕು ಎಲ್ಲಾನು ಬುಕ್ಸ್ ನೋಟ್ಸ್ ಎಲ್ಲ ರಿವಿಷನ್ ಪೇಪರ್ ಎಲ್ಲಾನು ತಗೊಂಡು ಇಟ್ಕೊಂಡು ಬಿಡಿದ್ದಾನೆ ಈಗ ಓದ್ಲಿ ನಾನು ಕೂಡ ಕಂಪ್ಲೀಟ್ ಮಾಡಿದೆ ಅವನಿಗೆ ಎಲ್ಲ ಪರ್ಫೆಕ್ಟ್ ಆಗಿದೆ ಸ್ವಲ್ಪ ಒತ್ತಕ್ಷರ ಇದು ಮಿಸ್ಟೇಕ್ ಆದರೂ ಕೂಡ ಪರವಾಗಿಲ್ಲ ಓಕೆ ಸ್ನೇಹಿತರೆ ಇವಾಗ ಅಡಿಗೆ ಮಾಡ್ತೀನಿ ಫ್ರೆಂಡ್ಸ್ ನಾನು ಸಾಯಂಕಾಲ ಕಸ ಬಾಂಡೆ ಎಲ್ಲ ಮಾಡ್ಕೊಳ್ಳೋ ಹೊತ್ತಿನಾಗನೇ ಹಿಟ್ಟು ನಾದಿಟ್ಟಿದ್ದೆ ಸ್ವಲ್ಪ ಸಾಕು ಯಾಕಂದರೆ ಸಾಯಂಕಾಲ ನೈಟ್ ಡಿನ್ನರ್ಗೆ ಅಷ್ಟೇ ಬೇಕಾಗುತ್ತೆ ಅಡಿಗೆ ಬೆಳಗ್ಗೆ ನಮ್ಮ ಯಜಮಾನರು ಮಾಡಿದ್ದು ಅನ್ನ ಏನೋ ಐತಿ ಸಾಂಬಾರನ್ನು ಕೂಡ ಐತಿ ಹಂಗಾಗಿ ಸಾಂಬಾರನ್ನಿದೆ ಸ್ನೇಹಿತರೆ ಬಟ್ ನನಗೆ ಇವತ್ತು ಸ್ವಲ್ಪ ಬಾಯಿನೂ ಟೇಸ್ಟ್ ಇಲ್ಲ ಹಂಗಾಗಿ ಸ್ವಲ್ಪ ಬದನೆಕಾಯಿ ಪಲ್ಯ ಚಪಾತಿ ಮಾಡ್ಕೊಂಡ್ಬಿಟ್ಟಂದರೆ ಸಾಕಾಗುತ್ತೆ ನನಗೂ ಎರಡು ಚಪಾತಿ ಎರಡು ತಿನ್ಬೋದು ಅಂತ ಚಪಾತಿ ಮತ್ತು ಬದನೆಕಾಯಿ ಪಲ್ಯನ ಮಾಡ್ಕೊಂಬರ್ತೀನಿ ಆಮೇಲೆ ಸಿಗ್ತೀನಂತ ಸ್ನೇಹಿತರೆ ಸ್ನೇಹಿತರೆ ಇಷ್ಟೆಲ್ಲ ಮಾಡತ್ಲೇ ಟೈಮು ಊಟದ ಟೈಮ್ ಆಗೇ ಬಿಡ್ತು ಎಲ್ಲ ಚಪಾತಿ ಸ್ವಲ್ಪ ಒಂದು 7-8 ಚಪಾತಿ ಅಷ್ಟೇ ಇಟ್ಟು ನಾದಿದ್ದೆ ಯಾಕಂದರೆ ರಾತ್ರಿ ಊಟಕ್ಕೆ ಅಷ್ಟೇ ಬೇಕಾಗಿತ್ತು ಮುಂಜಾನೆದು ಅನ್ನ ಸಾಂಬಾರು ಇತ್ತು ಒಂದು 2-2 ಚಪಾತಿ ಉಂಡು ಸ್ವಲ್ಪ ಅನ್ನ ಉಂಡ್ಬಿಟ್ರೆ ಸಾಕಾಗುತ್ತೆ ಅಂತ ಅಂದ್ಕೊಂಡು ಚಪಾತಿ ಪಲ್ಯ ಮಾಡ್ಕೊಂಡ್ಬಂದೆ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಎಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡತ್ಲೇ 9 ಗಂಟೆ ಆಯ್ತು ಈಗ ಊಟ ಮಾಡಕತ್ತೀವಿ ಇವನು ಕೂಡ ರಿವಿಷನ್ ಮುಗಿಸಿದ್ನ ಚಪಾತಿ ಪಲ್ಯ ನಾ ಹಾಕೊಂಡಿದ್ದೀನಿ ನಿನ್ನೇನು ಚಪಾತಿ ಪಲ್ಯ ಮೊಸರು ಹಾಕೊಂಡಿದ್ದಾನೆ ನಾನು ಸ್ವಲ್ಪ ನಿಂಬೆಹಣ್ಣು ಹಾಕೋತೀನಿ ರೀ ಯಾಕೆ ಇವತ್ತು ಬಾಯಿ ರುಚಿ ಕೆಟ್ಟಂಗೆ ಆಗಿದೆ ಸೊ ಹಂಗಾಗಿ ನಿಂಬೆಹಣ್ಣು ಹಾಕ್ಕೊಂಡು ಊಟ ಮಾಡಿದ್ರೆ ಸ್ವಲ್ಪ ಹುಳಿ ಹುಳಿ ಜಾಸ್ತಿ ಅಡುಗೆ ಒಂದು ಚಪಾತಿ ಹೆಚ್ಚಿಗೆ ಹೋಗುದು ಅನ್ನೋದು ನೀವೇನು ಸ್ಪೆಷಲ್ ಆಗಿ ಮಾಡಿದ್ರಿ ಸ್ನೇಹಿತರೆ ಇವತ್ತು ಇವತ್ತಿನ ಫುಲ್ ರೊಟೀನ್ ಡೇನ ತೋರಿಸ್ಬಿಟ್ಟಿನಿ ಇವತ್ತು ನಂದು ಆರಾಮಿಲ್ಲದಾಗ ಯಾವ ಥರ ನಂದು ರೊಟೀನ್ ಇರುತ್ತಾ ಅಂತ ಬನ್ನಿ ಸ್ನೇಹಿತರೆ ಊಟ ಮಾಡೋಣ ಅಂತ ಬಾಯ್ ಸ್ನೇಹಿತರೆ ಊಟ ಮಾಡಿ ಮತ್ತೆ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋನ ಮತ್ತೆ ಮುಂದೆ ಕಂಟಿನ್ಯೂ ಮಾಡಕ್ ಆಗಲ್ಲ ಯಾಕಂದ್ರೆ ತುಂಬಾ ಲೆಂತಿ ಆಗುತ್ತೆ ಅಂತ ಅನ್ಕೊಂಡಿದೀನಿ ಊಟ ಮಾಡಿ ಇನ್ನೂ ಸ್ವಲ್ಪ ಸ್ವಲ್ಪ ರಿವಿಷನ್ ಮಾಡ್ಸಂಗಿತ್ತಂದ್ರೆ ಮಾಡಿಸ್ತೀನಿ ಈಗ ನಾವು 9 ಗಂಟೆ ಆಗೈತಿ ಆಲ್ಮೋಸ್ಟ್ ನಾವು ಮಲಗೋದೆ 10:30 ಗಂಟೆ ಆಗ್ಬಿಡ್ತೈತಿ ಇವನು ಕೂಡ ಹ್ಯಾಬಿಟ್ ರುಡಿ ಅವನಿಗೆ ಹಂಗ ಆಗ್ಬಿಡೈತಿ ರೀ 10:30 ಗಂಟೆ ಮೇಲೆ ಮಲ್ಕೊಳ್ಳೋದು ಹಂಗಾಗಿ ನೋಡೋಣ ಅಂತ ಇನ್ನ ಎಲ್ಲ ಕ್ವಶನ್ ಎಲ್ಲ ರಿವಿಷನ್ ಮಾಡಿಸ್ಬೇಕು ಮಾಡಿಸಿ ಮಲ್ಕೋತೀವಿ ಸ್ನೇಹಿತರೆ ನಿಮಗೂ ಕೂಡ ಗುಡ್ ನೈಟ್ ಹೇಳ್ತಾ ಇದ್ದೀನಿ ಊಟ ಮಾಡೋಣ ಬನ್ನಿ ಸ್ನೇಹಿತರೆ ನೀವೇನು ಊಟ ಮಾಡಿದ್ರಿ ಅಂತ ಹೇಳಿ ಟಾಟಾ ಬಾಯ್ ಬಾಯ್ ಗುಡ್ ನೈಟ್ ಸ್ನೇಹಿತರೆ ಬಂದು ನೋಡೋಣ.